ಇರುವ ಮಂಗಳದೇವಿ ದೇವಸ್ಥಾನದ ಧ್ವಜಸ್ತಂಭದ ಪೀಠದ ತಾಮ್ರ ಹಾಗೂ ಬೆಳ್ಳಿ ಕವಚದ ಉದ್ಘಾಟನೆ ಬುಧವಾರ ಶ್ರೀಕ್ಷೇತ್ರದಲ್ಲಿ ನಡೆಯಿತು. ಮಂಗಳದೇವಿಯ ಮುಳಿಹಿತ್ಲು ಗೇಮ್ಸ್ ಟೀಮ್ನ ಹುಲಿವೇಷ ತಂಡ 50ನೇ ವರ್ಷಾಚರಣೆ ಸಜ್ಜಾಗುತ್ತಿದೆ. ಇದರ ಅಂಗವಾಗಿ ಅಕ್ಟೋಬರ್ 10ರಂದು ಮಂಗಳದೇವಿ ದೇವಸ್ಥಾನದ ಧ್ವಜಸ್ತಂಭದ ಪೀಠದ ತಾಮ್ರ ಹಾಗೂ ಬೆಳ್ಳಿಯ ಕವಚದ ಉದ್ಘಾಟನೆ ನಡೆಯಿತು. ಶ್ರೀ ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಧ್ವಜಸ್ತಂಭದ ಪೀಠವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದಿನೇಶ್ ಕುಂಪಲ ಅತಿಥಿಗಳನ್ನು ಸ್ವಾಗತಿಸಿದರು. ಕಮಲಾಥ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಮುಖ್ಯ ಅತಿಥಿ ಸ್ಥಾನದಲ್ಲಿ. ಅವರನ್ನು ಕೂಡ ನಮ್ಮ ನಿಮ್ಮದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತಿಸಿದ್ದೇನೆ. ವರ್ಣಿಕೆಯನ್ನು ಕೂಡ ನೀಡಬೇಕಾದ ನಮ್ಮ ಮಿತ್ರರು ಆದಂತ ಬಸ್ ಸಿಟಿ ಬಸ್ ಮಾಲಕ ಸಂಘದ ಅಧ್ಯಕ್ಷರಾದಂತ ದಿನರಾಜ್ ಆರ್ವ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಮುಳಿತ್ಲು ಗೇಮ್ಸ್ ಟೀಮ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮಗೆಲ್ಲ ಹಿರಿಯರು ನಮಗೆಲ್ಲ ಮುಳಿತ್ಲು ಗೇಮ್ಸ್ ಟೀಮಿನವರ ಮಂಗಳದೇವಿ ಮುಳಿವೇಷ ತಂಡ 50ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ಬಹಳ ಸಂತೋಷದ ದಿನ ಈ ದಿನ ಆಗಿರ್ತದೆ. ಅದರಲ್ಲೂ ಕೂಡ ನಮಗೆ ಇವತ್ತೊಂದು ತಾಯಿಗೆ ಅರ್ಪಣೆ ಸಮರ್ಪಣೆ ನಮ್ಮ ಕೈಯಿಂದ ಮಾಡಿಸಿದ್ದಾಳೆ. ಇದೊಂದು ಈ ಪೀಠಕ್ಕೆ ಕಂಚು ಬೆಳ್ಳಿಯ ಕಂಚು ಮತ್ತು ಬೆಳ್ಳಿಯ ಹೊದಿಕೆಯನ್ನು ನಮ್ಮ ಕೈಯಿಂದ ಮಾಡಿಸಿದಂಥ ತಾಯಿಗೆ ನಾವು ಋಣಿಯಾಗಿ ಇರ್ತೇವೆ. ಯಾಕೆಂತ ಹೇಳಿದ್ರೆ 1998ರಲ್ಲಿ ಈ ಒಂದು ಧ್ವಜಸ್ತಂಭ ಆಗಿದ್ದರೂ ಕೂಡ ಈ ಒಂದು ಹೊದಿಕೆಯ ಕಾರ್ಯಕ್ರಮವನ್ನು ನಮ್ಮ ಕೈಯಲ್ಲೇ ಮಾಡಿಸಿದ್ದಾರೆ. ಇದೊಂದು ವಿಶೇಷ. ಶ್ರೀ ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಮುಳಿಹಿತ್ಲು ಗೇಮ್ಸ್ ಟೀಮ್ಗೆ ಶುಭ ಹಾರೈಸಿ ಮಾತನಾಡಿದರು. ಮುಳಿಹಿತ್ಲು ಗೇಮ್ಸ್ ಟೀಮ್ ಅವರು ತಮ್ಮ ಸ್ವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ವಿಶಿಷ್ಟ ರೀತಿ ಆರಂಭದಲ್ಲೇ ಹೇಳಿದ್ರು, ಹುಲಿ ವೇಷ ಸುವರ್ಣ ಮಹೋತ್ಸವ ಇದು. ಅದರ ಸವಿನೆನಪಿಗಾಗಿ ಭಗವತಿಯ ಕೃಪೆಯಿಂದ ನಮ್ಮ ಮಂಗಳಾದೇವಿಯ ಧ್ವಜಸ್ತಂಭಕ್ಕೆ ಸುಂದರವಾದ ತಾಮ್ರ ಮತ್ತು ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಕವಚವನ್ನು ಅವರು ಅರ್ಪಣೆ ಮಾಡಿದರು. ಅರ್ಪಣೆ ಮಾಡುವುದಕ್ಕೆ ಬುದ್ಧಿಯನ್ನು ಕೊಟ್ಟವರು ಸಹ ಜಗನ್ಮಾತೆ. ಮತ್ತು ಹುಲಿವೇಷದ ತಂಡ 50 ವರ್ಷಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಂಗಳಾದೇವಿಯ ಅನುಗ್ರಹದಿಂದ 50 ವರ್ಷದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೇವೆಯನ್ನು ಸಹ ಅವರು ಸಲ್ಲಿಸಿದ್ದಾರೆ. ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಮಾನಾಥ ಹೆಗ್ಡೆ ಮುಳಿಹಿತ್ಲು ಗೇಮ್ಸ್ ಟೀಮ್ ಶುಭ ಹಾರೈಸಿದರು. ಅಲ್ಲದೆ ವಿದೇಶದಲ್ಲಿ ಪ್ರಥಮ ಬಾರಿ ಹೋಗಿ ನಮ್ಮ ಈ ಕಲೆಯನ್ನು ತೋರಿಸಿಕೊಟ್ಟವರು ಮುಳಿಯುತ್ತೆ. ಯಾವಾಗಲೂ ಮುಳಿತ್ಲು ಗೇಮ್ಸ್ ಪ್ರೋಗ್ರಾಮ್ಗೆ ನಮ್ಮ ಸಹಕಾರ ಇದೆ. ಅದಲ್ಲದೆ ಈ ನಮ್ಮ ಈ ಧ್ವಜಸ್ತಂಭ ಭದ್ರವಾದ ಈ ಪೀಠಕ್ಕೆ ಅವರು ಕಂಚು ಮತ್ತು ಬೆಳ್ಳಿಯ ಹೊದಿಕೆಯನ್ನು ಒದಗಿಸಿದ್ದಾರೆ. ಹಾಗೆ ಅವರ ಈ ಟೀಮ್ ಮತ್ತು ಅವರ ಎಲ್ಲ ಕುಟುಂಬದವರ ಸದಸ್ಯರಿಗೆ ದೇವರು ಭದ್ರವಾಗಿ ಇನ್ನೂ 1000 ವರ್ಷ ಒಂದು ಒಳ್ಳೆಯ ಅವಕಾಶವನ್ನು ಕೊಡಲಿ. ಇನ್ನು ಕೂಡ ಅವರಿಂದ ಒಳ್ಳೆ ಒಳ್ಳೆಯ ಕೆಲಸ ನಡೆಯಬೇಕು. ಅದಲ್ಲದೆ ಅವರೊಂದು ಹುಲಿಯ ತಂಡದಲ್ಲಿ ಬಹಳ ಶಿಸ್ತುಬದ್ಧವಾದ ಮೊದಲಿನಿಂದಲೂ ಈ ವೇಳೆ ಮುಳಿಹಿತ್ಲು ಗೇಮ್ಸ್ ಟೀಮ್ನ ಅಧ್ಯಕ್ಷರಾದ ಶ್ರೀ ಲಲಿತ್ ರಾಜ್ ಮೆಂಡನ್, ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ರಮಾನಾಥ ಹೆಗ್ಡೆ, ಎಸ್ಡಿಎಂ ಲಾ ಕಾಲೇಜ್ನ ನಿವೃತ್ತ ಉಪಪ್ರಾಂಶುಪಾಲರಾದ ಉದಯ್ ಕುಮಾರ್, ಗಣೇಶ್ ಪ್ರಸಾದ್ ಟ್ರಾವೆಲ್ಸ್ನ ಮಾಲಕರಾದ ದಿಲ್ರಾಜ್ ಆಳ್ವ, ನಾರಾಯಣ ಗುರಿಕಾರ, ಸೀತಾರಾಮ್ ಎ, ಶ್ರೀಮತಿ ಭಾರತಿ ಬೋಳರು ಉಪಸ್ಥಿತರಿದ್ದರು.